नमस्कार अमोघ न्यूज़ के स्वागत नानु प्रवीण कुमार ई क्षण अपडेट्स तुमकूरी मलबार गोल्डन डायमंड्स शाखेयल्ली आकर्षक कला नैपुण्यतेय बेल्ली आभरण पूजा सामग्री माराटद सिल्वर फेस्ट आरंभवागलिदे। गुणमट्ट हागू आकर्षक विन्यासद आभरणगळिगे हेसरद तुमकूरी मलबार गोल्डन डायमंड्स शाखेयल्ली संदर्भ अनुसार विशेष माराट मेळ आयोजने माडलागित्तु। प्रति बारियू ग्राहकर मन सेळेयुव होस विन्यासद चिन्न बेळ्ळि डायमंड आभरणगळ प्रदर्शन हागू माराट व्यवस्थे माडलागुत्तदे। ई बारि ई तिंगळ 12 रिंद 19 रवरेगे मलबार मळिगेयल्लि बेळ्ळि आभरण पूजा सामग्रिगळ माराटद सिल्वर फेस्ट एर्पडिसिदे। ग्राहकरद शबना कानम हागू लता संजय इंदु सिल्वर फेस्ट उद्घाटिसिदरु। मलबार शाखीय मारुकटे व्यवस्थापक प्रेम कुमार मातनाडी ग्राहकर अभिरुचिगे तक्कंतह कला नैपुण्यतेय बेळ्ळि आभरण पूजा सामग्रिगळ माराट हम्मिकोंडिद्दु ಒಂದು ವಾರದ ಈ ಸಿಲ್ವರ್ ಫೆಸ್ಟ್ ನ ಪ್ರಯೋಜನ ಪಡೆಯಲು ಮನವಿ ಮಾಡಿದ್ರು। ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ, ತುಮಕೂರು ಮಲಬಾರ್ ಗೋಲ್ಡನ್ ಡೈಮಂಡ್ ಸ್ಟೋರ್ ನಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದೀನಿ। ಸೋ ಈ ದಿನ ನಾವು ಸಿಲ್ವರ್ ಫೆಸ್ಟ್ ಅನ್ನು ಆಯೋಜನೆ ಮಾಡಿದೀವಿ। ಅಂದ್ರೆ 10ನೇ ತಾರೀಕಿನ 19ನೇ ತಾರೀಕುವರೆಗೆ ಇರುತ್ತೆ। ಪ್ರತಿ ಮಂತ್ ನಾವು ಒಂದೊಂದು ಜ್ಯುವೆಲರಿ ಸಂಬಂಧಪಟ್ಟಂತೆ ನಾವು ಆಯೋಜನೆ ಮಾಡ್ತಾ ಇರ್ತೀವಿ, ಮೇಳವನ್ನು ಆಯೋಜನೆ ಮಾಡ್ತಾ ಇರ್ತೀವಿ। ಕಳೆದ ಬಾರಿ ನಾವು ಆರ್ಟಿಸ್ಟ್ ಜ್ಯುವೆಲರಿ ಶೋ ಮಾಡಿ ಯಶಸ್ವಿಗೊಳಿಸಿದ್ವು। ಅದೇ ರೀತಿ ಈ ಮಾರ್ಚ್ ಮಂತ್ ಅಲ್ಲಿ 10ನೇ ತಾರೀಕಿನ 19ನೇ ತಾರೀಕುವರೆಗೂ ಸಿಲ್ವರ್ ಫೆಸ್ಟ್ ಇದೆ। ನಮ್ಮ ತುಮಕೂರಿನ ಗ್ರಾಹಕರು ಎಲ್ಲರೂ ಸಹ ಇದನ್ನು ಸದುಪಯೋಗ ಪಡಿಸ್ಕೊಳ್ಳೋಕೆ ಕೇಳ್ಕೊಳ್ತಾ ಇದ್ದೀನಿ। ತುಂಬ ಒಳ್ಳೊಳ್ಳೆ ವೆರೈಟಿ ಆಫ್ ಡಿಸೈನ್ಸ್, ಸಿಲ್ವರ್ ಆರ್ನಮೆಂಟ್ ಅಲ್ಲಿ ಇದೆ, ಜ್ಯುವೆಲರಿ ಕಲೆಕ್ಷನ್ಸ್ ಇದೆ, ಆರ್ಟಿಕಲ್ಸ್ ಇದೆ, ಪೂಜಾ ಸಾಮಗ್ರಿಗಳಿದೆ। ತುಂಬ ಕಲಾ ನೈಪುಣ್ಯತೆ ಹೊಂದಿರತಕ್ಕಂಥ ಆಭರಣಗಳನ್ನು ನಾವಿಲ್ಲಿ ಇಟ್ಟಿದ್ದೀವಿ। ಇದು ಟಿಲ್ 19ನೇ ತಾರೀಕುವರೆಗೂ, ಈ ಮಾರ್ಚ್ 19ರವರೆಗೂ ಇರುತ್ತೆ। ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ। ಥ್ಯಾಂಕ್ ಯು। ಮಲಬಾರ್ ಶಾಖೆಯ ಇತರೆ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು। ಕ್ಯಾಮೆರಾಮನ್ ಹರೀಶ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು। ಹಲವು ವರ್ಷಗಳೇ ಕಳೆದರೂ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಕುರಿ ಮೇಕೆ ವಧೆಗಾರಕ್ಕೆ ಇನ್ನೂ ಜೀವ ತುಂಬುವ ಕಾಲ ಬಂದಿಲ್ಲ, ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ। ಶಿರಾ ತಾಲೂಕಿನ ತಾವರೆಕೆರೆ ಪಂಚಾಯತ್ ವ್ಯಾಪ್ತಿಯ ಚೀಲನಹಳ್ಳಿ ಗ್ರಾಮದ ಬಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣ ಹಂತದಲ್ಲಿ ಇರುವ ಅತ್ಯಾಧುನಿಕ ಕುರಿ ಮತ್ತು ಮೇಕೆ ವಧೆಗಾರ ಘಟಕ ಸುಮಾರು 6 ವರ್ಷ ಕಳೆಯುತ್ತಾ ಬಂದರೂ ಇನ್ನೂ ಉದ್ಘಾಟನಾ ಯೋಗ ಬಂದಿಲ್ಲ। ರಾಜಕೀಯ ಇಚ್ಛಾಶಕ್ತಿ ಕಾರಣದಿಂದಾಗಿ ಸಾರ್ವಜನಿಕ ತೆರಿಗೆ ಸರ್ಕಾರದ ಅನುದಾನ ರೂಪದಲ್ಲಿ ತುಕ್ಕು ಹಿಡಿಯುವ ಹಂತದಲ್ಲಿದೆ। ಅನುಕೂಲ ಆಗಲಿ, ಬೇರೆ ಕಡೆ ಮಾಂಸ ಬೇರೆ ಕಡೆ ತಗೊಂಡೋಗಿ ಮಾರಿ ಅಲ್ಲಿ ತೊಂದರೆ ಅನುಭವಿಸಬಹುದು ನಮ್ಮ ರೈತರು, ಇಲ್ಲೇ ತಂದು ಮಾರಿಕೊಂಡು ಮತ್ತೆ ಇಲ್ಲೇ ಒಳ್ಳೆ ಒಂದು ಮಾಂಸ ಮತ್ತೆ ಸಿಗುತ್ತೆ, ಜೊತೆಗೆ ಬೇರೆ ಕಡೆ ಮಾಂಸನೂ ಇದನ್ನ ಮಾಡ್ಬೋದು, ರಫ್ತು ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಯೋಜನೆ ಇದು। ಆದರೆ ಆಧುನಿಕ ವಧಾಗಾರ ಅಂದರೆ ಇಲ್ಲಿ ಮನುಷ್ಯರು ಕೆಲಸ ಮಾಡಲ್ಲ, ಎಲ್ಲ ಯಾಂತ್ರೀಕೃತ ಅಂದರೆ ಎದುರಿಗೆ ನಮ್ಮ ಸ್ಟೇಟ್ನಲ್ಲಿ ಇದು ಎರಡನೇದು, ಇದು ಈ ಎರಡನೇದಾದ್ರೂ ಇಲ್ಲಿ ಮತ್ತು ಆಧುನಿಕ ವಧಾಗಾರ ಇದೆ, ಚೆನ್ನೈ ಬಿಟ್ಟರೆ ಇಲ್ಲೇ ಮತ್ತೆ ವಧಾಗಾರ ಇದೆ। ಇದನ್ನು ಯಾಕೋ ಈಗಿನ ಒಂದು ಹಾಲಿ ಶಾಸಕರು ಇದ್ರ ಬಗ್ಗೆ ಯಾರೂ ಮುತುವರ್ಜಿ ಕೊಡಲಿಲ್ಲ, ಮುತುವರ್ಜಿ ಕೊಡಿದ್ರೆ ಸದಕ್ಕೆ 6 ವರ್ಷ ಆಯಿತು, ಗುಣಿತ ಸಾಕ್ತಾಯಿತ್ತೆ, ಇಲ್ಲ ಮುತುವರ್ಜಿ ಕೊಡಿದ್ರೆ ಸದ್ಯ ಯಾವಾಗಲೂ ಇಲ್ಲಿ ಸ್ಥಳೀಯರಿಗೆ ಒಂದು ಉದ್ಯೋಗ ಅವಕಾಶ ನಿರ್ಮಾಣ ಆಗಿರೋದು, ಏನಂದ್ರೆ ಇಲ್ಲಿ ಒಂದು 100-100 ಜನ ಇಲ್ಲಿ ಉದ್ಯೋಗ ಸಿಗುತ್ತೆ ಸ್ಥಳೀಯರಿಗೆ, ಜೊತೆಗೆ ಒಳ್ಳೆ ವ್ಯಾಪಾರ ಆಗುತ್ತೆ, ಒಳ್ಳೆ ಮಾಂಸ ಸಿಗುತ್ತೆ ಅಂತ ಒಂದು ಕೆಲಸ ಯಾಕೋ ಮಾಡಲಿಲ್ಲ ನಮ್ಮ ಈಗಿನ ಶಾಸಕರು। ಮುಂದೆ ಆದರೂ ಇದೆಯಾ, ಮುಂದೆ ಯಾರಾದರೂ ಯಾರು ಬರ್ತಾರೆ ಶಾಸಕರು ಬಂದು ಈ ಒಂದು ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಲಿ ಈ ಒಂದು ವಧಾಗಾರನ, ವಧಾಗಾರ ಅಭಿವೃದ್ಧಿ ಮಾಡಿದರೆ ಇಲ್ಲಿ ಸ್ಥಳೀಯರಿಗೆ ಕೆಲಸ ಸಿಗುತ್ತೆ, ಒಳ್ಳೆ ಮಾಂಸ ಸಿಗುತ್ತೆ, ಜೊತೆಗೆ ಇನ್ನೊಂದು ಈಗಿನ ಹೀಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ ಏನು ಅಂದರೆ ಇದನ್ನು ಯಾರಿಗೂ। ಇನ್ನು ತಾಲೂಕಿನ ಚೀಲನಹಳ್ಳಿಯ ಅತ್ಯಾಧುನಿಕ ಕುರಿ ಮತ್ತು ಮೇಕೆ ವಧೆಗಾರ ಘಟಕ ಸದರಿ ಗ್ರಾಮದಲ್ಲಿ ಪ್ರಾರಂಭಿಸಲು 2016 ಮತ್ತು 17ನೇ ಸಾಲಿನಲ್ಲಿ ಆಗಿನ ಸರ್ಕಾರ ಅನುಮೋದನೆ ನೀಡಿತ್ತು। ಈ ಉದ್ದೇಶಕ್ಕೆ ಈಗಾಗಲೇ 20 ಎಕರೆ ಜಮೀನಲ್ಲಿ ರಾಜ್ಯದಲ್ಲೇ ಪ್ರಥಮ ಎನ್ನಲಾದ ಅತ್ಯಾಧುನಿಕ ಕುರಿ ಮತ್ತು ಮೇಕೆ ವಧೆಗಾರ ಮತ್ತು ಮಾಂಸ ಸಂರಕ್ಷಣಾ ಘಟಕ ಮೂಲ ಸೌಕರ್ಯಗಳ ಒದಗಿಸಲು 25.23 ಕೋಟಿ ರೂಪಾಯಿ ನೀಡಲು ಸಂಪುಟ ಸಭೆಯಲ್ಲಿ ಸಮ್ಮತಿಸಲಾಯಿತು। ರಾಜ್ಯ ಕುರಿ ಮತ್ತು ಉಣ್ಣೆ ನಿಗಮಕ್ಕೆ ಈ ಯೋಜನೆ ಉಸ್ತುವಾರಿ ನೀಡಿ ಸಂಪೂರ್ಣ ಯಾಂತ್ರೀಕೃತ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವುದು ಈ ವಧಗಾರದ ವೈಶಿಷ್ಟ್ಯ। ಇದರಿಂದಾಗಿ ತುಮಕೂರು, ಶಿರಾ, ಮಧುಗಿರಿ, ಕೊರಟಗೆರೆ, ಹಿರಿಯೂರು, ಹೊಸದುರ್ಗ, ಚಿತ್ರದುರ್ಗ ಸೇರಿದಂತೆ ಮಧ್ಯ ಕರ್ನಾಟಕ ಭಾಗದ ಕುರಿ ಸಾಕಾಣಿಕೆದಾರರಿಗೆ ಅನುಕೂಲವಾಗುವಂತೆ ಮಾಡಲಾಗಿತ್ತು। ಅದನ್ನ ತಜ್ಞರಿಂದ ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡಿ ಅವರಿಂದ ಆಗ
ಸುಮಾರು 20 ಎಕರೆ ಜಮೀನ ಭೂಮಿಯನ್ನು ಮಂಜೂರಾತಿಯನ್ನು ಮಾಡಿದ್ವಿ. 20 ಎಕರೆ ಭೂಮಿಯನ್ನು ಮಂಜೂರಾತಿ ಮಾಡಿದ ಆದಮೇಲೆ ಅನೇಕ ರೀತಿಯಾದಂಥ ಪ್ರಕ್ರಿಯೆಗಳು ಮತ್ತು ಅದಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿ ಯಾರು ಹೋಗಲಿ ಅಂತ ಕೇಳಿ ಅನೇಕ ಇದನ್ನ ಬೇರೆ ಬೇರೆ ರಾಜ್ಯದಲ್ಲಿ ಇರತಕ್ಕಂಥ ಕಸಾಯಿಖಾನೆಗಳನ್ನು ಹೋಗಿ ನಾನು ನೋಡ್ಕೊಂಡು ಬಂದು ದೆಹಲಿನಲ್ಲಿ ಮತ್ತು ಹೈದರಾಬಾದ್ನಲ್ಲಿ ಇಲ್ಲೆಲ್ಲ ಇರ್ತಕ್ಕಂಥ ಕಸಾಯಿಖಾನೆಗಳನ್ನು ನೋಡ್ಕೊಂಡ್ಬಂದು ಅದೇ ಮಾದರಿಯಲ್ಲಿ ಇಲ್ಲಿ ಕೂಡ ಮಾಡಬೇಕು ಅಂತೇಳಿ ಅಂದರೆ ಈ ಉದ್ದೇಶ ಅಂತಂದರೆ ಕೇವಲ ಗುರಿ ಮತ್ತು ಮೇಕೆ ಮೇಕೆಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಮನುಷ್ಯ ಮುಟ್ಟುವಂಥ ಪ್ರಶ್ನೆ ಇಲ್ಲ ಆ ಪ್ರತಿಯೊಂದು ಕೂಡ ಮಿಷಿನರಿನಲ್ಲಿ ಅದನ್ನು ಪ್ರೋಸೆಸ್ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದು ಅದು ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಒಂದು ಯೋಜನೆ ಕೂಡ ಆಗಿತ್ತು ನನ್ನ ಉದ್ದೇಶ ಏನು ಅಂತ ಹೇಳುತ್ತಂದ್ರೆ ಇನ್ನು ಅಂದಿನ ಸಮೀಕ್ಷೆಯ ಪ್ರಕಾರ ಈ ಪ್ರದೇಶದಲ್ಲಿ 17.50 ಲಕ್ಷಕ್ಕೂ ಹೆಚ್ಚು ಕುರಿಗಳಿವೆ ಎಂದು ಅಂದಾಜು ಮಾಡಲಾಗಿತ್ತು. ಕುರಿ ಮೇಕೆಗಳ ಮಾಂಸ ಉತ್ಪಾದನೆಯ ಜೊತೆಗೆ ಇದನ್ನು ಸಂಸ್ಕರಿಸಿ ಇಡುವುದಕ್ಕೂ ಈ ಘಟಕದಲ್ಲಿ ಯೋಜನೆ ರೂಪಿಸಲಾಗಿದೆ ಹಾಗೂ ಹೊರ ರಾಜ್ಯಗಳಿಂದ ಕಳುಹಿಸುವುದಕ್ಕೂ ಅವಕಾಶ ಮಾಡುವ ಉದ್ದೇಶ ಯಂತ್ರೋಪಕರಣ ಪ್ಯಾಕಿಂಗ್ ಯೂನಿಟ್ ಅಳವಡಿಕೆ ಸೇರಿದಂತೆ ಹಲವಾರು ವೈಜ್ಞಾನಿಕ ತಂತ್ರಜ್ಞಾನದ ಯಂತ್ರೋಪಕರಣ ಅಳವಡಿಕೆ ಮತ್ತು ವಿದ್ಯುತ್ ಪೂರೈಕೆ ಕೆಲಸ ಬಾಕಿ ಉಳಿದಿದೆ. ಸದ್ಯ 20 ಹೆಕ್ಟೇರ್ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಮಾಡಿರುವುದು ಬಿಟ್ಟರೆ ಮತ್ಯಾವ ಚಟುವಟಿಕೆಗಳಿಗೂ ಈ ಘಟಕಗಳ ಮೂಲಕ ನಡೆದಿಲ್ಲ. ಯಂತ್ರೋಪಕರಣ ಅಳವಡಿಕೆ ಮತ್ತು ವಿದ್ಯುತ್ ಪೂರೈಕೆ ಬಾಕಿ ಉಳಿದು ಈ ಘಟಕಗಳು ಇದೀಗ ತುಕ್ಕು ಹಿಡಿಯುತ್ತಿವೆ. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗಡದಕೇರಿಯಲ್ಲಿ ಕುಡಿಯುವ ನೀರಿನ ನಳದ ಪೈಪ್ಗಳು ಒಡೆದು ಅಪಾರ ಪ್ರಮಾಣದ ಕುಡಿಯುವ ನೀರು ರಸ್ತೆ ಮೇಲೆ ಹರಿದು ಚರಂಡಿ ಪಾಲಾಗುತ್ತಿದೆ. ರಾಮದುರ್ಗ ಪಟ್ಟಣದ ಗಡದಕೇರಿಯಲ್ಲಿ ಪೈಪ್ ಒಡೆದಿರುವುದರಿಂದ ರಸ್ತೆ ಮೇಲೆ ನೀರು ಹರಿದು ಸಾರ್ವಜನಿಕ ಓಡಾಟಕ್ಕೆ ತೊಂದರೆಯಾಗುತ್ತಿದ್ದಲ್ಲದೆ ಕುಡಿಯುವ ನೀರು ಚರಂಡಿಗೆ ಹರಿದು ಪೋಲಾಗುತ್ತಿದೆ. ಪೈಪ್ ಒಡೆದಿರುವುದರಿಂದ ಸಮರ್ಪಕವಾಗಿ ಮನೆಗಳಿಗೆ ನೀರು ಪೂರೈಕೆ ಆಗುತ್ತಿಲ್ಲ. ಜೊತೆಗೆ ರಸ್ತೆ ಮೇಲೆ ನೀರು ಹರಿಯುವುದರಿಂದ ರಸ್ತೆ ಕೊಳಚೆಯಾಗಿ ಪರಿಣಮಿಸಿದೆ. ಈ ಬಗ್ಗೆ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ನಾಳೆ ನಾಡಿದ್ದು ಎನ್ನುತ್ತಾ ಸಮಯ ಕಳೆಯುತ್ತಿದ್ದಾರೆ ಹೊರತು ದುರಸ್ತಿಗೆ ಮುಂದಾಗುತ್ತಿಲ್ಲ ಎನ್ನುವುದು ಸ್ಥಳೀಯರ ಆರೋಪವಾಗಿದೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ರಾಮದುರ್ಗ. ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ದಲಿತ ಹಾಗೂ ಸಂವಿಧಾನ ವಿರೋಧಿ, ಆತನಿಗೆ ಟಿಕೆಟ್ ನೀಡದಂತೆ ಒತ್ತಾಯಿಸಿ ಹಲವು ದಲಿತ ಸಂಘಟನೆಗಳು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದವು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಕೊತ್ತೂರು ಮಂಜುನಾಥ್ ಅಭ್ಯರ್ಥಿ ಹಾಕ್ತಾರೆ ಅನ್ನೋ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತಾರವಾಗುತ್ತಿದ್ದಂತೆ ಆತನ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭವಾಗಿವೆ. ದಲಿತ ಪರ ಸಂಘಟನೆಗಳು, ನೂರಾರು ಜನ ಮಹಿಳೆಯರು, ಕಾಲೋನಿ ನಿವಾಸಿಗಳು ಚಿಕ್ಕಬಳ್ಳಾಪುರ ನಗರ ಶಿಡ್ಲಘಟ್ಟ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆದವು. ಕೊತ್ತೂರು ಮಂಜು ದಲಿತ ವಿರೋಧಿ, ದಕ್ಷಿಣ ಭಾರತದಲ್ಲಿ 7 ಬಾರಿ ಗೆದ್ದಿದ್ದ ಕೋಲಾರ ಸಂಸದ ಕೆಎಚ್ ಮುನಿಯಪ್ಪನವರನ್ನ ಸೋಲಿಸಲು ಪ್ರಮುಖ ಪಾತ್ರ ವಹಿಸಿದ ಕೊತ್ತೂರು ಮಂಜುನಾಥ್ ದಲಿತ ವಿರೋಧಿ, ಆತನಿಗೆ ಟಿಕೆಟ್ ಕೊಡಬಾರದು ಅಂತ ಘೋಷಣೆ ಕೂಗಿದ್ರು. ಜೈ ಭೀಮ್. ನಾನು ಅಂಬೇಡ್ಕರ್ ಸೇನೆ ಜಿಲ್ಲಾಧೀಶರು ಬಿಳ್ಳಾಜನಬ್ಬಂತ. ಏನು ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದೀವಿ ಅಂದರೆ, ಇಡೀ ಚಿಕ್ಕಬಳ್ಳಾಪುರದಲ್ಲಿ ಎರಡೂ ಜಿಲ್ಲೆಗಳು ಸೇರಿ ಸುಮಾರು 40 ವರ್ಷಗಳ ಇತಿಹಾಸ ಪುರ್ತಕ್ಕಂಥ ನಮ್ಮ ಕೆಎಚ್ ಮುನಿಯಪ್ಪ ಅವ್ರನ್ನ, ನೀನು ನನಗೆ ಚಪ್ಪಲಿ ಸಮಾನ, ನನ್ನ ಬೂಟಿಗೆ ಸಮಾನ, ನಾನು ಹಾಕೋ ಚಪ್ಪಲಿ 50,000 ಆಗುತ್ತೆ ನನ್ನ ಬೂಟು, ನಾನು ಹತ್ರ ನಿಂತ್ಕೊಳ್ಳೋ ಯೋಗ್ಯತೆ ಇದೆ ಅಂತೇಳಿ ಮಾತಾಡಿದ್ದೇನೆ. ಅದು ಬೇರೆ, ನಮ್ಮ ದಲಿತರು ನಿನಗೆ ಈ ನಾಯಕರಾಗಿ ಮಾತಾಡಿದ್ದೆ. ಹಾಗಾಗಿ ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ದಲಿತ ಪರ ಸಂಘಟನೆಗಳು ಎಲ್ಲ ಒಟ್ಟಾಗಿ ಸೇರಿಕೊಂಡು ಅವರನ್ನು ಕೊತ್ತೂರು ಮಂಜೂರು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಲ್ಲಿ ನಾವು ಪಬ್ಲಿಕೇಶನ್ ಹಾಕಿ ಬಿಡಲ್ಲ. ಅವರು ನಮ್ಮ ದಲಿತ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದಾರೆ. ಒಬ್ಬ ದಲಿತ ನಾಯಕ ಕೇಂದ್ರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಕೂಡ ಒಟ್ಟಾರೆ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಸೇರಿಕೊಂಡು ಅವರನ್ನು ಸೋಚಿಸಿದ್ದಾರೆ. ಅದಕ್ಕೆ ಕಾರಣ ಕೊತ್ತೂರು ಮಂಜುನಾಥ್ ಅವರೇ, ಇನ್ಯಾರು ಬೇರೆ ಇಲ್ಲ. ಆದರೆ ನಮ್ಮ ದಲಿತರಿಗೆ ಅವಮಾನ ಮಾಡೋದಕ್ಕಾಗಿ ಇಡೀ ನಮ್ಮ ದಲಿತ ಪರ ಸಂಘಟನೆ ಸೇರಿ ಒಟ್ಟಾರೆ ಸೇರಿಕೊಂಡು ಇವತ್ತು 25,000 ಜನ ಸೇರಿ ಒಂದು ಕಾರ್ಯಕ್ರಮ ಮಾಡಿ ಅವರ ಮೇಲೆ ಒಂದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಮ್ಮ ದಲಿತರನ್ನು ಹೀನಾಯವಾಗಿ ಮಾತಾಡಿದ್ದಾನೆ, ಅವ್ಯಕಾರವಾಗಿ ಮಾತಾಡಿದ್ದಾನೆ. ಪ್ರತಿಭಟನೆಯಲ್ಲಿ ವಂಚನ ಬೇಲೆ ಪ್ರಕಾಶ್, ಪೋಶೆಟ್ಟಿಹಳ್ಳಿ ಶಿವಕೃಷ್ಣ, ಆವಲಗೊರ್ಕೆ ಲಕ್ಷ್ಮಣ್ ಮತ್ತಿತರರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ವಿವಿಧ ವಾರ್ಡಿನ ಹಲವು ಮುಖಂಡರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಸಚಿವ ಸುಧಾಕರ್ ಕಾರ್ಯವೈಖರಿಗೆ ಬೇಸತ್ತು ಬಿಜೆಪಿಯಲ್ಲಿದ್ದ ಮಾಡ್ರನ್ ಶಿವು ಜೊತೆ 3 ವಾರ್ಡಿನ ಹಲವಾರು ಮುಖಂಡರು ಇಂದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡ್ರು. ಈ ವೇಳೆ ಮಾತನಾಡಿದ ನಂದಿ ಎಂ ಆಂಜಿನಪ್ಪ, ಅಧಿಕಾರದಲ್ಲಿದ್ದ ಪಕ್ಷಗಳ ಕಡೆ ಮುಖಂಡರು ಒಲವು ತೋರಿ ಸೇರ್ಪಡೆ ಆಗೋದು ಸಹಜ, ಆದರೆ ವಿರೋಧ ಪಕ್ಷದ ಕಡೆ ಮುಖ ಮಾಡಬೇಕಾದ್ರೆ ಅಧಿಕಾರದಲ್ಲಿದ್ದು ಅವರು ಎಷ್ಟು ಮಾತ್ರ ಅಭಿವೃದ್ಧಿ ಕೆಲಸಗಳು ಮಾಡುತ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ.
ಸಚಿವ ಸುಧಾಕರ್ ಕ್ಷೇತ್ರ ಜನರಿಗೆ ಸ್ಟೌ ಸೀರೆ ಪಂಚೆ ಕೊಟ್ಟು ಆಮಿಷಗಳನ್ನು ಒಡ್ಡುತ್ತಿರುವುದು ಯಾಕೆ? ಈ ಗಿಮ್ಮಿಕ್ಗೆ ಈ ಬಾರಿ ಜನ ಮಣೆ ಹಾಕೋದಿಲ್ಲ ಅಂದ್ರು. ಇದು ಎರಡು ನಾನು ಏನ್ ಉದಾಹರಣೆ ಹೇಳಿದೆ ಅಂತಂದ್ರೆ, ಅಧಿಕಾರ ಇರೋ ಪಾರ್ಟಿಯಲ್ಲಿ ಓಡೋಗಿ ಓಡೋಗಿ ಸೇರ್ಕೊಂಡು ಮಾಡುವಂತವ್ರಿಗೆ ಇದು ಒಂದು ರೀತಿಯ ಪಾಠ. ಅವೆರಡು ನೆನೆಸ್ಕೊಂಡ್ರೆ ಮತ್ತೆ ಇಲ್ಲಿ ನೀವು ನೋಡಿದಿರಾ ಪಾಪ, ವಿಧಾನಸೌಧದಲ್ಲಿ ದರ ದರ ದರನ ಉಚ್ಚನಾಯಿನಿ ಹಿಡ್ಕೊಂಡು ಹೇಳಿದು ಹೊಡೆದು ಓಡಾಡಿರೋದು. ಇವು ಮನೆ ಎಲ್ಲ ಟಿವಿಗಳು ಈ ಮಾಧ್ಯಮ ಇವು ಏನೋ ವಾಟ್ಸಪ್ಗಳಲ್ಲಿ ಟಿವಿಗಳಲ್ಲಿ ಈ ಮೊಬೈಲ್ಗಳಲ್ಲಿ ತೋರಿಸ್ತಾರೆ. ಅದು ನೋಡಿದ್ರೆ ನಮಗೆ ಅಯ್ಯೋ ರಾಮ ನಮ್ಮ ಇಂಥ ಪರಿಸ್ಥಿತಿ ಬಂದಿದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ವಲ್ಲಪ್ಪ ಅಂತ ಅನಿಸ್ತದೆ ನಮಗೆ. ಲಜ್ಜೆಗೆಟ್ಟು ಅವ್ರು ಏನು ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಜೀವನ ಮಾಡೋದಕ್ಕೆ ಈ ಕರಪ್ಷನ್ ಇಟ್ಕೊಂಡು ಬಿಟ್ಟಿದ್ದಾರೆ. ಆ ಕರಪ್ಷನ್ ಹೋಗೋದಕ್ಕೆ ಯಾವ ಪುಣ್ಯಾತ್ಮ ಗೊತ್ತಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಯಾವ ರಾಜಕಾರಣಿ ಇಲ್ಲ, ರಾಜಕಾರಣ ಮಾಡೋದು ಜನಸೇವೆ, ರಾಜ್ಯದ ದೇಶದ ಅಭಿವೃದ್ಧಿಗೆ ಕಷ್ಟಕಾರ್ಪಣ್ಯಗಳನ್ನು ಸರಿಪಡಿಸಿ ಒಂದು ಸಮಾಜವನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಜನಗಳ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಿಸ್ಟಮ್ ಪಾಲಿಸಿಗಳು ಏನನ್ನು ಇದಾವೋ ಅವ್ರು ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ಬರತಕ್ಕಂಥದ್ದು. ಮಾಡ್ರನ್ ಶಿವು ಮಾತನಾಡಿ, ನಾನು ಕಳೆದ 5 ವರ್ಷಗಳಿಂದ ಸುಧಾಕರ್ ಜೊತೆ ಇದ್ದು ಅವರು ನಾನು ಪ್ರತಿನಿಧಿಸುವ ವಾರ್ಡ್ ಮಾತ್ರ ಅಲ್ಲ, ಇತರರಿಗೂ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅದಕ್ಕೆ ನಾವು ಕಾಂಗ್ರೆಸ್ ಸೇರ್ಪಡೆಗೊಳ್ಳುತ್ತಿದ್ದೇವೆ. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರುವ ಸುದ್ದಿ ತಿಳಿದು ಸಚಿವ ಸುಧಾಕರ್ ಅವರು ನನಗೆ ಕಾಲ್ ಮಾಡಿ ಹೋಗದಂತೆ ಮನವಿ ಮಾಡಿದ್ರು. ಅದಕ್ಕೆ ನಾನು ಸೊಪ್ಪು ಹಾಕಲಿಲ್ಲ, ನನ್ನ ದಾರಿ ನನಗೆ ಅಂತ ಹೇಳಿ ಬಂದಿದ್ದೇನೆ ಎಂದರು. ನಗರ ಮನೆ ಮನೆಗೂ ಸುತ್ತೀನಿ, ನಗರದಲ್ಲಿ ನನ್ನ ಶಕ್ತಿ ಏನು ಅಂತ ತೋರಿಸಿ ಈ ಬಾರಿ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರಕ್ಕೆ ಬರೋ ಕೆಲಸ ಮಾಡ್ತೀವಿ. ಬಿಜೆಪಿ ಅಧಿಕಾರ ಕೊಡಲಿಲ್ಲ ಅಂತ ನೀವು ಕಾಂಗ್ರೆಸ್ ಬಂದ್ರೆ ಸರ್? ಈಗ ಅಧಿಕಾರ ನಾನು ಅವತ್ತು ಅವ್ರ ಹತ್ರ ಎಲ್ಲಿ ಬಯಸಿಲ್ಲ ಕೊಡೋದಕ್ಕೆ. ಇವತ್ತು ಒಂದು ಮಾಧ್ಯಮದಲ್ಲಿ ನೀವು ಈ ಪ್ರಶ್ನೆ ಕೇಳಿದ ನಾನು ಒಂದು ಹೇಳಲೇಬೇಕು. ನನಗೆ ಈ ಫೋನ್ ಇಲ್ಲೇ ಇದೆ, ಇದು ನನ್ನ ಫೋನು. ಈ ಫೋನಲ್ಲಿ ಯಾರಿಂದ ಏನೇನು ಕಾಲುಗಳು ಬಂದಿದೆ ನೀವು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಯಾರ್ಯಾರು ಬಿ ಜೆ ಪಿ ಮುಖಂಡರಿಗೂ ಇನ್ಕ್ಲೂಡಿಂಗ್ ಮಿನಿಸ್ಟ್ರು, ನಾನು ನೀವು ಹೇಳಿದ ಮೇಲೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಸರ್. ಮಿನಿಸ್ಟ್ರು ನನಗೆ ಫೋನ್ ಮಾಡಿ, ಶಿವು ಯಾಕೆ ಹೋಗ್ತಾ ಇಯ್ಯ ಬಾ ನಾನಿದ್ದೀನಿ ನಿಂಗೇನಂದ್ರು ಒಂದು ಹೇಳಿದೆ ಸರ್, ದಯವಿಟ್ಟು ಇಷ್ಟು ದಿನ ನಿಮ್ಮ ಜೊತೆಯಲ್ಲಿದ್ದೆ ನನ್ನನ್ನು ಬಿಟ್ಬಿಡಿ. ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ, ಸುಮ್ಮನೆ ನಾನು ಕಾಂಗ್ರೆಸ್ ಪಾರ್ಟಿಗೆ ಬಂದೆ ಅಂತೇಳಿ ಸಿಲಿಯಾಗಿ ನಾನು ಮಾತಾಡೋಕ್ಕೆ ಇಷ್ಟ ಇಲ್ಲ. ನಾನು ಕಾಂಗ್ರೆಸ್ ಪಾರ್ಟಿಗೆ ಬಂದಿದ್ದೀನಿ, ಅವರ ಇದುವರೆಗೂ ನಾನು ಅವ್ರ ಹತ್ರ ಒಂದು ದಿವಸಕ್ಕೂ ನನಗೆ ಅಧಿಕಾರ ಕೊಡಿ ಸರ್, ಅಧಿಕಾರ ಜನ ಕೊಡ್ಬೇಕು ಸರ್ ನನಗೆ. ಇನ್ನು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್, ಮಂಡಿಕಲ್ ಕುಪೇಂದ್ರ ರೆಡ್ಡಿ, ಕಳವಾರ ಶ್ರೀಧರ್ ಇತರರು ಹಾಜರಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ನಡೆದ ಉದ್ಯೋಗ ಮೇಳವನ್ನು ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಉದ್ಘಾಟಿಸಿ ಯುವಕರಿಗೆ ಸಾಮಾನ್ಯ ಜ್ಞಾನ ವೃದ್ಧಿಸಿಕೊಳ್ಳಲು ಕರೆ ನೀಡಿದರು. ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟೇಬಲ್ ಟ್ರಸ್ಟ್ ರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಉದ್ಯೋಗ ಮೇಳವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಲಿಯೋ ಕ್ಲಬ್ ಆಫ್ ಮಾರ್ಗ ನವೀನ್ ರವರು ಯುವಕರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕೆಂದು ಶ್ರಮಿಸುತ್ತಾ ಈಗಾಗಲೇ 2 ಉದ್ಯೋಗ ಮೇಳಗಳನ್ನು ನಡೆಸಿ 1,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಾರೆ. ಆದ್ದರಿಂದ ಇಂದು ಸಹ 50ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಿದ್ದು ಮೇಳವನ್ನು ಸದ್ಬಳಕೆ ಮಾಡಿಕೊಂಡು ಉದ್ಯೋಗಸ್ಥರಾಗಿ ಎಂದರು. ಮಾಡಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಉದ್ಯೋಗ ಮೇಳ ಮಾಡಿದ್ದಾರೆ, ಈಗಾಗಲೇ 2 ಉದ್ಯೋಗ ಮೇಳ ಮಾಡಿ 1 ಉದ್ಯೋಗ ಮೇಳದಲ್ಲಿ ಸುಮಾರು 425 ಜನಕ್ಕೆ ವರ್ಕೌಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿಸಿದ್ದಾರೆ, ಮತ್ತು 2ನೇ ಉದ್ಯೋಗ ಮೇಳದಲ್ಲಿ ಸುಮಾರು 650 ಯುವಕರಿಗೆ ಉದ್ಯೋಗವನ್ನು ಕೊಡಿಸಿದ್ದಾರೆ. ಬಹುಶಃ ಇವತ್ತು ಕೂಡ ಸಂಜೆವರೆಗೂ ಕೂಡ ಎಲ್ಲ ಕಂಪನಿಯವರು ಇರ್ತಾರೆ. ನೀವು ಎಲ್ಲರೂ ಕೂಡ ಆ ಸಂಬಂಧ ನೀವು ಏನೇನು ಓದಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಡೆಸ್ಕ್ ಇರುತ್ತೆ, ಆ ಡೆಸ್ಕ್ಗಳಲ್ಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ನೀವು ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟರೆ ತಕ್ಷಣ ನಿಮಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕೂಡ 1ನೇ ಹಂತ, 2ನೇ ಹಂತ, 3ನೇ ಹಂತ ಇವತ್ತು ಇಂಡಸ್ಟ್ರಿ ಆಗ್ತಾ ಇದೆ. 1ನೇ ಹಂತ ಬಹುತೇಕ ಇನ್ಫ್ರಾಸ್ಟ್ರಕ್ಚರ್ಸ್ ಕೂಡಿದೆ, ನೀರು ಬರಬೇಕು. ಈಗ ಕೆಲವು ಕಂಪನಿಗಳು ಕೂಡ ಸ್ಥಾಪನೆ ಆಗಿದೆ, ಇನ್ನೂ ಕೆಲವು ರಿಜಿಸ್ಟರ್ಗಳು ಆಗ್ತಾ ಇದೆ. ಇನ್ನು ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ರಾಜೇಂದ್ರ, ಹಲವು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಉದ್ಯೋಗಕ್ಕಾಗಿ ಎಲ್ಲೆಲ್ಲೋ ಸುತ್ತಾಡಬೇಕಾದ ದುಸ್ಥಿತಿ ಇಂದು ಎದುರಾಗಿದೆ. ಅಂತಹ ಸಂದರ್ಭದಲ್ಲಿ ವಿದ್ಯಾವಂತ ನಿರುದ್ಯೋಗಿಗಳು ಇರುವ ಕಡೆಗೆ ಲಿಯೋ ಕ್ಲಬ್ ಆಫ್ ಮಾರ್ಗ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರುವುದು ಉತ್ತಮ ಕಾರ್ಯವೆಂದು ಪ್ರಶಂಸಿಸಿದರು. ಏನು ಈ ಉದ್ಯೋಗ ಮೇಳ 3ನೇ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ 50 ಕಂಪನಿಗಳಿಗಿಂತ ಜಾಸ್ತಿ ಕಂಪನಿಗಳು ಈ ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಒಂದು
ಇಂಥ ಒಂದು ಪ್ರೋಗ್ರಾಮ್ಸ್ ಈ ಒಂದು ಭಾಗಗಳೆಲ್ಲ ಹಮ್ಮಿಕೊಳ್ಳೋದ್ರಿಂದ ಏನು ಉಪಯೋಗ ಆಗ್ತದೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಯಾರೇ ಆದರೆ ನೀವೆಲ್ಲ ಓದಿದ್ದೀರಾ ನಿಮ್ಮವ್ರಿಗೂ ಯಾವ ಕಂಪ್ನಿ ಇದೆ ಯಾವ ಕಂಪ್ನಿ ನಾನು ಹೋಗಬೇಕು ಬೆಂಗಳೂರು ಆಗಿರ್ಬೋದು ಅಥವಾ ಎಲ್ಲ ಕಂಪ್ನೀಸಲ್ಲಿ ಹುಡ್ಕೊಂಡು ಹೋಗೋದು ಭಾಳ ಕಷ್ಟ ಆಗುತ್ತೆ ನಮಗೆ ಗೊತ್ತಿರೋದಿಲ್ಲ ಎಜುಕೇಟೆಡ್ ಮಾಡೋರು ಕಷ್ಟ ಆಗಿರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಒಂದು ಈ ಕಾರ್ಯಕ್ರಮದ ಉದ್ಯೋಗ ಹಮ್ಮಿಕೊಂಡಿರೋದು ಭಾಳಷ್ಟು ನಿಮ್ಗೆ ಉಪಯೋಗ ನೀವು ಹುಡ್ಕೊಂಡು ಹೋಗೋ ಬದಲು ನಿಮ್ಮ ಹತ್ರಕ್ಕೆ ಆ ಕಂಪ್ನಿಗೆ ತಂದಿದ್ದಾರಲ್ಲ ಬಹಳಷ್ಟು ಅನುಕೂಲ ಈಗ ನೀವೇ ಯಾರೇನೋ ಒಬ್ಬರು ಆಲೋಚನೆ ಮಾಡಿ ನೀವು ಈಗ ಹೋಗಿ ಬೆಂಗಳೂರಲ್ಲಿ ಹೋದರೆ ಯಾವುದನ್ನ ಕಂಪ್ನಿ ಹತ್ರ ಹುಡ್ಕೊಂಡು ಹೋಗೋಕೆ ಸಾಧ್ಯನಾ ಯಾರು ನಿಮಗೆ ಎಜುಕೇಟೆಡ್ ಮಾಡೋಕ್ಕೆ ಸಾಧ್ಯನೇ ಇರೋದಿಲ್ಲ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾ ಇರ್ತಾರೆ ಆ ಒಂದು ಅನಾನುಕೂಲವನ್ನು ತಪ್ಪಿಸಿ ಈಗ ನಿಮ್ಮ ಹತ್ರಕ್ಕೆ ತರ್ತಾ ಇದ್ದಾರೆ ಇಂಥ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಮತ್ತಷ್ಟು ಹಮ್ಮಿಕೊಳ್ಳಿ ಅಂತಂದ್ಬಿಟ್ಟು ಆಶಿಸ್ತಾ ಇದನ್ನು ಸದುಪಯೋಗನ ನೀವೆಲ್ಲನೂ ಪಡ್ಕೊಳ್ಬೇಕು ಇದೇ ರೀತಿಯಲ್ಲಿ ಎಲ್ಲೇ ಆದರೂ ಆಗಲಿ ಉದ್ಯೋಗ ಮೇಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಅನುಕೂಲವಾದಂಥ ಉದ್ಯೋಗ ಪಡ್ಕೊಳ್ಳಿ ಅಂತಂದ್ಬಿಟ್ಟು ನನ್ನ ಒಂದು ಎರಡು ಮಾತುಗಳನ್ನು ಅವಕಾಶ ಇನ್ನು ಈ ಸಂದರ್ಭದಲ್ಲಿ ವಕೀಲರಾದ ಗೋಪಾಲಕೃಷ್ಣ, ನಗರಸಭೆ ಸದಸ್ಯರಾದ ಟೊಮ್ಯಾಟೋ ಗೌಸ್ ಪಾಷಾ ಮತ್ತಿತರರು ಹಾಜರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಜನರಿಗೆ ಹಣ ಮತ್ತು ಹೆಂಡ ಕೊಟ್ಟು ಗೆಲ್ಲುವ ಅಭ್ಯರ್ಥಿಗಳಿಗೆ ಜನರೇ ತಕ್ಕ ಪಾಠ ಕಲಿಸಬೇಕೆಂದು ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿಯಲ್ಲಿ ತಿಳಿಸಿದರು. ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಹಲವು ಕುಟುಂಬಗಳು ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮುರುಗಮಲ್ಲ ದರ್ಗಾ ಅಭಿವೃದ್ಧಿ ವಕ್ಫ್ ಬಂಡಳಿಂದ ಬಿಡುಗಡೆಯಾದ ಅನುದಾನದಲ್ಲಿ ಹಾಲಿ ಶಾಸಕರು ಕಮಿಷನ್ ಕೇಳಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಚುನಾವಣೆ ನಡೆಯುವ ಮೊದಲನೇ ದಿನ ಮತದಾರರ ಮನೆಗೆ ಬಳಿಗೆ ಬಂದು 1,000-2,000 ಹಣವನ್ನು ನೀಡಿ ಮತ ಹಾಕುವಂತೆ ಹೇಳುತ್ತಾರೆ. ಮತದಾರರು ತಮ್ಮ ಮತವನ್ನು ಹಣಕ್ಕಾಗಿ ಮಾರಿಕೊಳ್ಳಬೇಡಿ ಅಂತ ತಿಳಿಸಿದ್ರು. పెద్ద శ్రీమంతులు వాళ్ళు వాళ్ళు బిల్డింగ్ బెంగళూరులో మా స్నేహితులు ఎవరో బాడికి తీసుకోండి. ఒక సినిమా నేను అక్కడ బిల్డింగ్ వాళ్ళ మా స్నేహితులు చూసేకపోయినప్పుడు వాళ్ళు వీళ్ళు అక్కడ ఉంటే నాకు పరిచయం చేశారు. అప్పుడు నేను ఇట్లా చింతామణి అని చెప్పినప్పుడు వాళ్ళకి డౌట్ వచ్చి అడిగిరే నేను ఎక్స్ఎంఎల్ఏ అని చెప్పి అప్పటికి పని శురువైండ. అప్పుడు ఆయన ఒక మాటనే, సార్ ఎవరు సార్ మీ ఎమ్మెల్యే అని, యా పార్టీ సార్ అని నేను చెప్తే ఇట్లా వాళ్ళు ఎమ్మెల్యేగా ఉండాలి అని చెప్పి పెద్ద నమస్కారం సార్ వాళ్ళకి. నాకు ఆశ్చర్యమయ్యా యాన్ని ఇట్లా చెప్తారు అని. సార్ నేను ఆ జాగాల బాగుండాలా అని చెప్పి నేను ఎన్నో కోట్ల దుడ్లు నేను ఒక కోటి ఇంకా వేసి ఆ జాగా బాగా ಈ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತಿತರರು ಭಾಗಿಯಾಗಿದ್ರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.